ದೈತ್ಯ ತಾರತಮ್ಯ ಸಂಧಿ ಎಂಬ ಹೆಸರನ್ನ ಇಡ್ತಾ ಇದ್ದಾರೆ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ತಿಳಿಸಿರ್ತಕ್ಕಂತಹ ವಿಚಾರ ಅಂದ್ರೆ ಗರುಡ ಪುರಾಣದ ಬ್ರಹ್ಮಕಾಂಡದ ಹನ್ನೆರಡನೇ ಅಧ್ಯಾಯದಲ್ಲಿ ಈ ದೈತ್ಯ ತಾರತಮ್ಯದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಆ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ಬಹಳ ಚೆನ್ನಾಗಿ ನಮಗಾಗಿ ಕನ್ನಡದ ಭಾಷೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಈ ದೈತ್ಯ ತಾರತಮ್ಯ ಸಂಧಿಯಲ್ಲಿ ಜಗನ್ನಾಥದಾಸರು ದೈತ್ಯರ ಲಕ್ಷಣಗಳೇನು ಯಾರನ್ನು ನಾವು ದೈತ್ಯರು ಅಂತ ತಿಳಿಯಬೇಕು ಅದೆಲ್ಲವನ್ನೂ ಕೂಡ ಹೇಳಿಕೊಡ್ತಾ ಇದ್ದಾರೆ ದೈತ್ಯರ ಸ್ವಭಾವ ಅವರ ಗುಣಗಳು ದೈತ್ಯರಲ್ಲಿಯೂ ಕೂಡ ದುಷ್ಟಾತಿ ದುಷ್ಟ ಯಾರು ಸಾತ್ವಿಕ ಸಜ್ಜನ ದೇವತೆಗಳಲ್ಲಿ ತಾರತಮ್ಯ ಇದ್ದ ಹಾಗೆ ದೈತ್ಯರಲ್ಲಿಯೂ ತಾರತಮ್ಯ ಉಂಟು ಆ ಎಲ್ಲ ವಿಚಾರವನ್ನು ಕೂಡ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಹರಿಕಥಾಮೃತ ಸಾರದಲ್ಲಿ ಈ ಸಂಧಿ ಮೂವತ್ತನೇ ಸಂಧಿಯಾಗಿ ಕೆಲವು ಪಾಠಗಳಲ್ಲಿ ಇಪ್ಪತ್ತೊಂಬತ್ತನೇ ಸಂಧಿಯಾಗಿ ದೈತ್ಯ ತಾರತಮ್ಯ ಇರತಕ್ಕಂತಹದ್ದು ಇನ್ನು ದಾಸರ ಪಾಠದಲ್ಲಿ ಮೂವತ್ತೆರಡನೇ ಸಂಧಿಯಾಗಿ ಪಠಿತವಾಗಿರತಕ್ಕಂತಹದ್ದು ಈ ದೈತ್ಯ ತಾರತಮ್ಯ ಸಂಧಿ ಸುಮಾರು ಇಪ್ಪತ್ತೈದು ಪದ್ಯಗಳ ಒಂದು ಸಂಧಿ ಈ ದೈತ್ಯ ತಾರತಮ್ಯ ಸಂಧಿ ಅಂತ ಹೇಳಿಕೊಡ್ತಾ ಇದ್ದಾರೆ ಮೂವತ್ತನೇ ಸಂಧಿ ಮೊದಲು ಜಗನ್ನಾಥದಾಸರು ಈ ದೈತ್ಯ ತಾರತಮ್ಯ ಸಂಧಿಯನ್ನು ನಾನು ಯಾತಕ್ಕೆ ಹೇಳ್ತಾ ಇದ್ದೇನೆ ಯಾರು ಯಾರಿಗೆ ಹೇಳಿದ್ದಾರೆ ದೈತ್ಯ ತಾರತಮ್ಯ ಸಂಧಿಯಲ್ಲಿ ಏನು ವಿಷಯವನ್ನು ಹೇಳ್ತಾ ಇದ್ದೇನೆ ಆ ಸಂಧಿ ಸೂಚನೆ ಮಾಡೋದಕ್ಕಾಗಿ ಪಲ್ಲವಿಯನ್ನ ಹೇಳಿಕೊಡ್ತಾ ಇದ್ದಾರೆ ಮೊದಲು ಈ ಸಂಧಿಯ ಪಲ್ಲವಿ ನೋಡೋಣ ಸಂಧಿಸೂಚನೆ ಶ್ರೀಶ ಮುಕ್ತ ಮುಕ್ತ ಸುರಬರ ವಾಸುದೇವಗೆ ಭಕ್ತಿಯಲ್ಲಿ ಕಮಲಾಸನನ್ನು ಪೇಳಿದನು ದೈತ್ಯ ಸ್ವಭಾವ ಗುಣಗಳನ್ನು ನೋಡಿ ಶ್ರೀಶಾ ಲಕ್ಷ್ಮೀಪತಿಯಾದ ಪರಮಾತ್ಮ ಮುಕ್ತ ಮುಕ್ತ ಸುರವರ ಮುಕ್ತ ಅಮುಕ್ತ ಎಲ್ಲ ಸುರರಿಗೂ ದೇವತೆಗಳಿಗೂ ಅಂದ್ರೆ ಮುಕ್ತಾ ಮುಕ್ತ ದೇವತೆಗಳು ದೇವತೆಗಳಲ್ಲಿ ಎರಡು ವಿಭಾಗವೂ ಇದೆಯೋ ಇಲ್ಲೋ ಮುಕ್ತ ದೇವತೆಗಳು ಅಮುಕ್ತ ದೇವತೆಗಳು ಎಲ್ಲರಿಗೂ ಕೂಡ ಮುಕ್ತ ಮುಕ್ತ ವರ ಅಂದ್ರೆ ಮುಕ್ತ ಮುಕ್ತ ದೇವತೆಗಳಲ್ಲಿ ಸರ್ವೋತ್ತಮನಾದಮನು ಸ್ವಾಮಿ ಅಂತಹ ವಾಸುದೇವಗೆ ವಾಸುದೇವರೂಪಿ ಪರಮಾತ್ಮನಲ್ಲಿ ಭಕ್ತ ಭಕ್ತಿಯಲ್ಲಿ ಅತ್ಯಂತ ಭಕ್ತಿಯಿಂದ ಕಮಲಾಸನನು ಚತುರ್ಮುಖ ಬ್ರಹ್ಮದೇವರೇ ದೈತ್ಯ ಸ್ವಭಾವ ಗುಣಗಳನ್ನು ಪೇಳಿದನು ಭಕ್ತಿಯಿಂದ ಆ ದೈತ್ಯರ ಸ್ವಭಾವ ಗುಣಗಳನ್ನ ಭಗವಂತನ ಮುಂದೆ ಬ್ರಹ್ಮದೇವರು ಅರಿಕೆ ಮಾಡಿಕೊಳ್ತಾ ಇದ್ದಾರೆ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ ಸ್ವಾಮಿ ಇವರಿಗೆ ದೈತ್ಯರು ಅಂತ ಕರೀತಾರೆ ದೈತ್ಯರ ಗುಣ ಸ್ವಭಾವಗಳು ಹೀಗೆ ಇಂತಹ ನಿನ್ನ ವಿರುದ್ಧರಾದ ಭಗವದ್ವೇಷಗಳಾದ ಈ ದುಷ್ಟ ದೈತ್ಯರನ್ನು ನಾನು ಛೇದನೆ ಮಾಡುತ್ತೇನೆ ಅವರ ನಾಲಿಗೆಯನ್ನೇ ಕತ್ತರಿಸ್ತೇನೆ ಅಂಬ ಮಾತನ್ನ ಬ್ರಹ್ಮದೇವರು ಭಗವಂತನ ಮುಂದೆ ಅರಿಕೆ ಮಾಡಿಕೊಂಡಿದ್ದಾರೆ ಗರುಡ ಪುರಾಣದಲ್ಲಿ ಬಂದಿರತಕ್ಕಂಥ ವಿಚಾರ ನೋಡಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದಕ್ಕೆ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಏನು ಅರ್ಥ ಆಗುತ್ತೆ ಗೊತ್ತಾ ಬ್ರಹ್ಮದೇವರು ಪರಮಾತ್ಮನಿಗೆ ಹೇಳಿದ್ದಾರೆ ದೈತ್ಯರ ಸ್ವಭಾವ ಗುಣಗಳನ್ನು ಬ್ರಹ್ಮದೇವರು ಭಗವಂತನಿಗೆ ಉಪದೇಶ ಮಾಡಿದ್ದಾರೆ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ ದಾಸರು ತಿಳಿಸಿದರು ವಾಸುದೇವಗೆ ಭಕ್ತಿಯಲಿ ಎಂಬ ಶಬ್ದ ಇದೆ ನೋಡಿ ಭಕ್ ದೇವರಲ್ಲಿ ದೈತ್ಯರ ಗುಣ ಸ್ವಭಾವಗಳನ್ನ ಬ್ರಹ್ಮದೇವರು ಅರಿಕೆ ಮಾಡಿಕೊಂಡದ್ದು ಸರ್ವಜ್ಞನಾದ ಭಗವಂತನ ಮುಂದೆ ಸ್ವಾಮಿ ಇಂತಹ ದುಷ್ಟ ದೈತ್ಯರಿದ್ದಾರಲ್ಲ ಇವರ ನಾಲಿಗೆಯನ್ನ ಕತ್ತರಿಸ್ತೇನೆ ಯಾರಿಗೆ ದೈತ್ಯರು ಅಂತ ಕರೆಯಬೇಕು ಇವರ ಸ್ವಭಾವ ಗುಣಗಳೇನು ಅವರ ಕಾರ್ಯಗಳೇನು ಅಂತ ಜಗತ್ತಿಗೆ ತಿಳಿಸುವ ಸಲುವಾಗಿ ಬ್ರಹ್ಮದೇವರು ಗರುಡ ಪುರಾಣದಲ್ಲಿ ಆ ವಾಸುದೇವನ ಮುಂದೆ ಹೇಳಿಕೊಂಡಿರತಕ್ಕಂಥ ವಿಚಾರ ಅಂತ ಜಗನ್ನಾಥದಾಸರು ಸಂಧಿಸೂಚನೆಯನ್ನು ಮಾಡ್ತಾ ಇದ್ದಾರೆ ಶ್ರೀಶ ಲಕ್ಷ್ಮೀಪತಿಯಾದ ಭಗವಂತ ಮತ್ತು ಮುಕ್ತ ಮುಕ್ತ ಸುರರಿಗೆ ವರನಾದವನು ಮುಕ್ತ ಮುಕ್ತ ದೇವತೆಗಳ ಮಧ್ಯದಲ್ಲಿ ವರ ಸರ್ವೋತ್ತಮನಾದವನು ಭಗವಂತ ಅಂತಹ ವಾಸುದೇವಗೆ ಕಮಲಾಸನನು ಭಕ್ತಿಯಲ್ಲಿ ಅತ್ಯಂತ ಭಕ್ತಿಯಿಂದ ದೈತ್ಯ ಸ್ವಭಾವ ಗುಣಗಳನ್ನು ಹೇಳಿದನು ದೈತ್ಯರ ಸ್ವಭಾವ ಗುಣಗಳನ್ನ ಹೇಳಿಕೊಡ್ತಾ ಇದ್ದಾರೆ ಬ್ರಹ್ಮದೇವರು ಮೊದಲನೇ ಪದ್ಯದಲ್ಲಿ ಯಾರಿಗೆ ದೈತ್ಯರು ಅಂತ ಕರೀಬೇಕು ಹೇಳ್ತಾ ಇದ್ದಾರೆ ಕೆಲವು ಎರಡು ಮೂರು ಪದ್ಯಗಳಿಂದ ನೋಡಿ ಬ್ರಹ್ಮವಾಯುಗಳಲ್ಲಿ ಯಾರು ಸಾಮ್ಯವನ್ನು ಚಿಂತನೆ ಮಾಡುತ್ತಾರೆ ಯಾಕೆಂದ್ರೆ ಪದವಿ ನಿಮಿತ್ತಕವಾಗಿ ಬ್ರಹ್ಮದೇವರು ವಾಯುದೇವರಕ್ಕಿಂತಲೂ ಉತ್ತಮರು ಇದು ತಿಳಿಸಿದ್ದುಂಟು ಪ್ರಮಾಣಬದ್ಧವಾಗಿ ಅದನ್ನು ತಿಳಿಯದೇನೆ ಬ್ರಹ್ಮವಾಯುಗಳು ಇಬ್ಬರು ಒಂದೇ ಅಂತ ಚಿಂತನೆ ಮಾಡುತ್ತಾರೆ ಆಮೇಲೆ ವಾಯುದೇವರ ಅವತಾರ ರೂಪಗಳಲ್ಲಿ ಭೇದ ಚಿಂತನೆ ಮಾಡುತ್ತಾರೆ ಇದೆಲ್ಲ ದೈತ್ಯರ ಲಕ್ಷಣ ಬ್ರಹ್ಮದೇವರು ದೇವರ ಮುಂದೆ ಹೇಳಿಕೊಡ್ತಾ ಇದ್ದಾರೆ ಮೊದಲನೇ ಪದ್ಯವನ್ನ ನೋಡೋಣ ಎನಗೆ ನಿನ್ನಲ್ಲಿ ಭಕ್ತಿ ಜ್ಞಾನಗಳು ಎನಿತಿಹವು ಪ್ರಾಣನಲ್ಲಿ ತಿಳಿಯದೆ ಹನುಮದಾದ್ಯವತಾರಗಳ ಭೇದಗಳ ಪೇಳುವವ ಪೇಳುವವ ಧನುಜ ಘೋರಾಂಧ ತಮಸಿ ತಮಸಿ ಯೋಗ್ಯನು ನ ಸಂಶಯ ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಛೇದಿಪನೆಂದ ಪಿಡಿದು ಛೇದಿಪೆನೆಂದವನು ಅಬ್ಜಭವಾ ಚೇದೀಪನೆಂದ ನಬ್ಜ ಭವ ಅಂತ ಹೇಳ್ತಾ ಇದ್ದ ನೋಡಿ ಬ್ರಹ್ಮದೇವರಂತಾರೆ ಸ್ವಾಮಿ ನನಗೆ ನಿನ್ನಲ್ಲಿ ಎಷ್ಟು ಭಕ್ತಿ ಜ್ಞಾನಾದಿ ಗುಣಗಳು ಉಂಟೋ ಅಂದ್ರೆ ಬ್ರಹ್ಮದೇವರಿಗೆ ಎಷ್ಟು ಭಕ್ತಿ ಜ್ಞಾನಾದಿ ಗುಣಗಳು ಉಂಟೋ ಅಷ್ಟೇನೆ ಪ್ರಾಣನಲ್ಲಿ ನೋಡಿ ನನಗೆ ನಿನ್ನಲ್ಲಿ ನನಗೆ ಭಕ್ತಿ ಜ್ಞಾನಾದಿಗಳು ನಿನ್ನಲ್ಲಿ ಎನಿತಿಹೌ ಎಷ್ಟಿವೆಯೋ ಆ ಗುಣಗಳು ಅದು ಪ್ರಾಣದೇವರಲ್ಲಿ ಉಂಟು ಅಂತ ತಿಳಿಯದೆ ಹುಚ್ಚುಗಳು ಹೀಗೆ ತಿಳಿಯುತ್ತವೆ ಗರುಡ ಪುರಾಣದಲ್ಲಿ ಇದನ್ನೇ ತಿಳಿಸಿಕೊಟ್ಟಿದ್ದಾರೆ ಬ್ರಹ್ಮದೇವರಿಗೆ ಇರುವವಷ್ಟು ಭಕ್ತಿ ಜ್ಞಾನಾದಿ ಗುಣಗಳೇ ವಾಯುದೇವರಿಗೆ ಉಂಟು ಅಂತ ತಿಳಿಯತಕ್ಕಂಥವರು ಇದು ಮೊದಲು ದೈತ್ಯರ ಲಕ್ಷಣ ಅಂತ ಬ್ರಹ್ಮದೇವರ ಪದವಿ ನಿಮಿತ್ತಕವಾಗಿ ವಾಯುದೇವರಿಕ್ಕಿಂತದೂ ಉತ್ತಮರು ಇದು ಪ್ರಮಾಣಗಳಿಂದ ಸಿದ್ಧವಾಗಿರತಕ್ಕಂಥ ವಿಚಾರ ಆಮೇಲೆ ಹನುಮದಾದ್ಯವತಾರಗಳ್ಳ ಪೇಳುವವ ಹನುಮ ಭೀಮ ಮಧ್ವರಲ್ಲಿ ಭೇದವನ್ನು ಚಿಂತನೆ ಮಾಡುತ್ತಾರೆ ಮೂರೂ ರೂಪಗಳು ವಾಯುದೇವರ ರೂಪಗಳೇ ಅಂತ ತಿಳಿಯದೇನೆ ಹನುಮ ಬೇರೆ ಭೀಮಸೇನ ದೇವರು ಬೇರೆ ಶ್ರೀಮದ್ ಆಚಾರ್ಯರು ಬೇರೆ ಹನುಮ ಭೀಮ ಮಧ್ವಾವತಾರಗಳಲ್ಲಿ ಭೇದವನ್ನ ಹೇಳತಕ್ಕಂಥವರು ಧನುಜ ಅಂತ ಅಭಿಪ್ರಾಯ ಧನುಜ ಅಂದ್ರೆ ದೈತ್ಯರವರು ದೈತ್ಯರು ಈ ದೈತ್ಯರು ಘೋರಂಧತಮಸ್ಸೋಗ್ಯನು ಘೋರವಾದ ಅಂಧತಮಸ್ಸಿಗೆ ಯೋಗ್ಯನಾದವನು ತಮೋಯೋಗ್ಯನವನು ದೈತ್ಯರು ಅಂದ್ರೆ ಯಾರು ಯೋಗ್ಯರು ಅವರೇ ದೈತ್ಯರು ಘೋರಾಂಧ ನ ಸಂಶಯ ಇದರಲ್ಲಿ ಸರ್ವಥ ಸಂಶಯ ಇಲ್ಲ ಆದ್ದರಿಂದ ಸ್ವಾಮಿ ನಿನ್ನ ಬೈವರ ಕೊನೆ ಜನಾಲಿಗೆ ಪಿಡ್ಡಿದ್ದು ಯಾರು ನಿನ್ನ ನಿಂದನೆ ಮಾಡ್ತಾರೆ ಯಾರು ನಿನಗೆ ಬೈತಾರೆ ಅವ್ರ ನಾಲಿಗೆಯ ತುದಿಯನ್ನು ಹಿಡಿದು ಅವ್ರ ನಾಲಿಗೆಯನ್ನು ಛೇದಿಪೇನು ಅವ್ರ ನಾಲಿಗೆಯನ್ನೇ ಕತ್ತರಿಸ್ತೇನೆ ಎಂದ ಈ ರೀತಿ ಬ್ರಹ್ಮದೇವರು ಭಗವಂತನ ಮುಂದೆ ಹೇಳ್ತಾ ಇದ್ದಾರೆ ಎಂಬ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಅಂದ್ರೆ ಮೂರು ಸ್ವಭಾವದವರು ದೈತ್ಯರು ಬ್ರಹ್ಮವಾಯುಗಳಿಗೆ ಬ್ರಹ್ಮವಾಯುಗಳಲ್ಲಿ ಸಾಮ್ಯ ಚಿಂತನೆ ಮಾಡತಕ್ಕಂಥವರು ಹನುಮ ಭೀಮ ಮಧ್ವಾವತಾರಗಳಲ್ಲಿ ಆ ರೂಪಗಳಲ್ಲಿ ಪರಸ್ಪರ ಭೇದವನ್ನು ತಿಳಿಯತಕ್ಕಂಥವರು ಯಾರು ಭಗವಂತನನ್ನ ಬೈತ ನಿಂದನೆ ಮಾಡ್ತಾರೆ ಇವರೆಲ್ಲರೂ ದೈತ್ಯರು ಇಂಥವರು ಬ್ರಹ್ಮದೇವರ ಶಿಕ್ಷೆಗೆ ಗುರಿಯಾಗುತ್ತಾರೆ ಇಂಥವರ ನಾಲಿಗೆಯನ್ನು ಬ್ರಹ್ಮದೇವರು ಕತ್ತರಿಸಿ ಹಾಕ್ತಾರೆ ಎಂಬ ವಿಚಾರ ತಿಳಿಸಿದ್ದುಂಟು ಆಚಾರ್ಯ ಮಧ್ವರು ಮಹಾಭಾರತ ನಿರ್ಣಯದಲ್ಲಿ ಭೀಮಸೇನ ಈ ಪ್ರತಿಜ್ಞೆ ಮಾಡಿದ್ದಾರೆ ಸೂಚನೆ ನಾವು ನೋಡುತ್ತೇವೆ ಭಾವಿ ಬ್ರಹ್ಮದೇವರಾದ ವಾಯುದೇವರ ಭೀಮಸೇನ ಭೀಮಸೇನದೇವರು ಆ ರೀತಿಯಾಗಿ ರಾಜಸು ಯಾಗದ ಅಗ್ರ ಪೂಜೆಯ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನನ್ನ ನಿಂದನೆ ಮಾಡಿರತಕ್ಕಂತಹ ಆ ದುಷ್ಟ ಶಿಶುಪಾಲನನ್ನ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ್ದಾನೆ ಕರ್ಣ ಪರ್ವದಲ್ಲಿಯೂ ಕೂಡ ಕರ್ಣನ ನಾಲಿಗೆಯನ್ನು ತಿಳುತ್ತೇನೆ ಎಂಬ ವಿಚಾರ ಭೀಮಸೇನ ದೇವರ ಪ್ರತಿಜ್ಞೆ ಪರೋಕ್ಷದಲ್ಲಿ ಆಗಲಿ ಪ್ರತ್ಯಕ್ಷವಾಗಲಿ ಯಾರು ಭಗವಂತನ ನಿಂದನೆ ಮಾಡುತ್ತಾರೋ ಅವರ ನಾಲಿಗೆಯನ್ನು ಕತ್ತರಿಸ್ತೇನೆ ಇದು ಭೀಮಸೇನ ದೇವರ ಪ್ರತಿಜ್ಞೆ ಕೇವಲ ಭೀಮನ ಪ್ರತಿಜ್ಞೆ ಅಲ್ಲ ಮಹಾಭಾರತದಲ್ಲಿ ಇಷ್ಟು ಮಾತ್ರವಲ್ಲ ಅದು ಬ್ರಹ್ಮದೇವರೇ ತಾಮೇ ಭಗವಂತನ ಮುಂದೆ ಹೇಳಿರತಕ್ಕಂಥದ್ದು ಯಾರು ನಿನ್ನ ನಿಂದ ಕೊರೋ ಅವರ ನಾಲಿಗೆಯನ್ನು ಕತ್ತರಿಸ್ತೇನೆ ನೋಡಿ ತಾತ್ಪರ್ಯದ ಆಚಾರ್ಯ ಹೇಳಿದ್ದಾರೆ

ತಿಳಿಸಿರತಕ್ಕಂಥ ವಿಚಾರ ಮೊದಲು ಹದಿನೆಂಟನೇ ಅಧ್ಯಾಯದ ಹತ್ತನೇ ಶ್ಲೋಕದಲ್ಲಿ ಅನಂತರದ ಎರಡನೇ ಶ್ಲೋಕ ಇಪ್ಪತ್ತೇಳನೇ ಅಧ್ಯಾಯದ ನಲವತ್ತೊಂದನೇ ಶ್ಲೋಕದಲ್ಲಿ ಹೇಳಿದ್ದುಂಟು ಅದರಿಂದ ಹರಿವಾಯು ಗುರುಗಳ ಬಗ್ಗೆ ತಪ್ಪು ತಿಳುವಳಿಕೆ ದೊಡ್ಡ ಅನರ್ಥಕ್ಕೆ ಕಾರಣ ಭಗವಂತನನ್ನು ಬೈತಕ್ಕಂತಹದು ದೈತ್ಯರ ಪ್ರಧಾನ ಲಕ್ಷಣ ಕನಕದಾಸರು ಒಂದು ಮಾತಿನಲ್ಲಿ ಹೇಳಿದ್ದುಂಟು ಒಂದು ಹಾಡಿನಲ್ಲಿ ಅಂದಂತಮಸ್ಸು ಇಂದ್ಯಾರಿಗೆ ಗೋವಿಂದನ ನಿಂದಿಸುವವರಿಗೆ ಸಂದೇಹವಿಲ್ಲದೆ ಸಾರಿ ಸಾರಿಗೆ ವಾಯು ನಂದನನ ವಂದಿಸದವರಿಗೆ ವಂದಿಸದವರಿಗೆ ಯಾರು ಭಗವಂತನನ್ನ ನಿಂದನೆ ಮಾಡುತ್ತಾರೆ ಯಾರು ಬಾರಿ 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 ಆಚಾರ್ಯ ಮಧ್ವರನ್ನ ಅಂದ್ರೆ ವಾಯುದೇವರ ಅವತಾರಗಳನ್ನ ಯಾರು ನಮಸ್ಕಾರ ಮಾಡೋದಿಲ್ಲ ಆಚಾರ್ಯರಿಗೆ ಯಾರು ನಮಸ್ಕಾರ ಮಾಡೋದಿಲ್ಲ ಅವರೆಲ್ಲರೂ ಅಂಧಂತಮೋ ಯೋಗ್ಯರು ಅಂತ ಕನಕದಾಸರು ಹೇಳಿದ್ದುಂಟು ಆ ನಿಟ್ಟಿನಲ್ಲಿ ಬ್ರಹ್ಮದೇವರು ಭಗವಂತನ ಮುಂದೆ ಆ ದೈತ್ಯರ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ನೋಡಿ ಇನ್ನೊಮ್ಮೆ ಶಬ್ದಾರ್ಥ ನೋಡೋಣ ಬ್ರಹ್ಮದೇವರಂತಾರೆ ಯನಗೆ ಅಂದ್ರೆ ನನಗೆ ನಿನ್ನಲಿ ಭಕ್ತಿ ಜ್ಞಾನಗಳು ಎನಿತಿ ಹವು ಹವು ನನಗೆ ಎಷ್ಟು ನಿನ್ನಲ್ಲಿ ಭಕ್ತಿ ಜ್ಞಾನಗಳು ಉಂಟು ಭಕ್ತಿ ಜ್ಞಾನಾದಿ ಗುಣಗಳು ಉಂಟು ನನ್ನಲ್ಲಿ ಅಷ್ಟೇ ಪ್ರಾಣನಲ್ಲಿ ತಿಳಿಯದೆ ಸರಿಯಾಗಿ ಜ್ಞಾನ ಮಾಡಿಕೊಳ್ಳದೇನೆ ಪ್ರಾಣದೇವರಲ್ಲಿ ವಾಯುದೇವರಲ್ಲಿಯೂ ಕೂಡ ಬ್ರಹ್ಮದೇವರಲ್ಲಿ ಇರುವಷ್ಟೇನೆ ಭಕ್ತಿ ಜ್ಞಾನಾದಿ ಗುಣಗಳು ಉಂಟು ಅಂತ ತಿಳಿಯುತ್ತಾರೆ ಇದು ಮೊದಲನೇ ದೈತ್ಯರ ಲಕ್ಷಣ ಆಮೇಲೆ ಹನುಮದಾದ್ಯವತಾರಗಳ ಭೇದಗಳ ಪೇಡುವವ ಹನುಮ ಭೀಮ ಮಧ್ವರಲ್ಲಿ ಆ ವಾಯುದೇವರ ಮೂರು ಅವತಾರಗಳಲ್ಲಿ ಯಾರು ಭೇದ ಜ್ಞಾನವನ್ನು ಮಾಡಿಕೊಳ್ಳುತ್ತಾರೆ ಅವರು ದನುಜ ಅವರು ದೈತ್ಯರು ಇಂತಹ ದೈತ್ಯರು ಗೋರಂಧ ತಮಸಗ್ಯನು ಗೋರಂಧ ತಮಸ್ಸಿಗೆ ಯೋಗ್ಯನಾದವನು ಇದರಲ್ಲಿ ಸಂಶಯ ಇಲ್ಲ ನ ಸಂಶಯ ಆದ್ದರಿಂದ ಸ್ವಾಮಿ ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಯಾರು ನಿನ್ನೆ ನಿಂದನೆ ಮಾಡುತ್ತಾರೆ ಬೈತಾರೆ ಅವರ ನಾಲಿಗೆಯನ್ನು ಹಿಡಿದು ಛೇ ದೀಪೇನು ನಾಲಿಗೆಯನ್ನು ಕತ್ತರಿಸಿ ಬಿಡುತ್ತೇನೆ ಎಂದಬ್ಜಭವ ಈ ರೀತಿ ಬ್ರಹ್ಮದೇವರು ಹೇಳಿದ್ದಾರೆ ಭಗವಂತನ ಹತ್ತಿರ ಅಂತ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಆದ್ದರಿಂದ ಈ ಮೂರು ಸ್ವಭಾವ ನಮಗೆ ಬರೋದು ಬೇಡ ಅಂತ ನಾವು ಚಿಂತನೆ ಮಾಡಬೇಕು ದೇವರ ನಿಂದನೆ ಸರ್ವತಾ ಮಾಡುವುದು ಬೇಡ ಬ್ರಹ್ಮ ವಾಯುಗಳಲ್ಲಿ ಸಾಮ್ಯ ತಿಳಿಯೋದು ಬೇಡ ವಾಯುದೇವರ ಅವತಾರಗಳಲ್ಲಿ ಭೇದ ಜ್ಞಾನ ಮಾಡಿಕೊಳ್ಳುವುದು ಬೇಡ ಅಂಧಂ ತಮಸ್ಸಿನ ಸಾಧನೆ ನಮ್ಮಿಂದ ಮಾಡಸದೇ ಇದ್ದಾಗಿ ದೇವರಲ್ಲಿ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಎನಗೆ ನಿನ್ನಲ್ಲಿ ಭಕ್ತಿ ಜ್ಞಾನಗಳು ಯಮಿತಿಹವು ಪ್ರಾಣನಲ್ಲಿ ತಿಳಿಯದೆ ಹನುಮದ್ಯವತಾರಗಳ ಭೇದಗಳ ಪೇಳುವವ ದನು ತಮಸ್ಯೋಗ್ಯನು ನ ಸಂಶಯ ನಿನ್ನ ಬೈವನ ಕೊನೆ ಯನಾಲಿಗೆ ಪಿಡಿದ್ದು ಛೇದಿ ಪಂದ ಅಬ್ಜವ ಎರಡನೇ ಪದ್ಯದಲ್ಲಿ ದೈತ್ಯರ ಲಕ್ಷಣವನ್ನು ಮುಂದುವರೆಸ್ತಾ ಜಗನ್ನಾಥದಾಸರು ತಿಳಿಸ್ತಾರೆ ನೋಡಿ ದೇವರಲ್ಲಿ ನಿರ್ಗುಣತ್ವ ಚಿಂತನೆ ದೇವರಲ್ಲಿ ಗುಣಗಳಿಲ್ಲ ಜೀವ ಜೀವರಲ್ಲಿ ಪರಸ್ಪರ ಅಭೇದವೇ ಇದೆ ಇದೆಲ್ಲವೂ ಕೂಡ ಭಗವಂತನಿಗೂ ಕೂಡ ಹುಟ್ಟು ಸಾವುಗಳು ಉಂಟು ಲಕ್ಷ್ಮೀನಾರಾಯಣರ ಮಧ್ಯದಲ್ಲಿ ವಿಯೋಗ ಉಂಟು ವಿರಹ ಉಂಟು ದೇವರಿಗೂ ಕೂಡ ಶಸ್ತ್ರಾಸ್ತ್ರಗಳಿಂದ ಗಾಯ ದುಃಖ ಉಂಟು ಇದನ್ನೆಲ್ಲ ತಿಳಿಯತಕ್ಕಂಥವರು ದೈತ್ಯರು ಎರಡನೇ ಪದ್ಯದಲ್ಲಿ ಹೇಳ್ತಾ ಇದ್ದ ನೋಡಿ ಜ್ಞಾನ ಬಲ್ಲ ಸುಖ ಪೂರ್ಣ ವ್ಯಾಪ್ತಗೆ ಹೀನ ಗುಣನೆಂಬುವನು ಈಶ್ವರ ತಾನೇ ಎಂಬುವ ಸಚ್ಚಿದಾನಂದಾತ್ಮಗುತ್ಪತ್ತಿ ಶ್ರೀನಿತಂಬನಿಗೆ ಈಶಗೆ ವಿಯೋಗಾನು ಚಿಂತನೆ ಛೇದ ಭೇದ ವಿಹೀನ ದೇಹಗೆ ಶಸ್ತ್ರಗಳ ಭಯ ಪೇಡುವವ ದೈತ್ಯ ಯಾರು ತಿಳಿಯಬೇಕು ಜ್ಞಾನ ಬಲ ಸುಖ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಿಗೆ ಜ್ಞಾನಾನಂದಾದಿ ಗುಣಗಳಿಂದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಸರ್ವತ್ರ ವ್ಯಾಪ್ತನಾದ ಭಗವಂತನಿಗೆ ಹೀನಗುಣನೆ ಹೀನಗುಣನೆಂಬುವನು ಭಗವಂತನು ಕೂಡ ನಮ್ಮಂತೆ ಅಲ್ಪ ಉಳ್ಳವನು ದೇವರು ಕೂಡ ಉಳ್ಳವನು ಅಂತ ತಿಳಿಯುತ್ತಾನೆ ಆಮೇಲೆ ಈಶ್ವರ ತಾನೇ ಎಂಬುವ ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಅಂಬತಕ್ಕಂತ ವ್ಯಕ್ತಿ ಎರಡನೇ ಅಂಶ ಮೂರನೇದಾಗಿ ಸಚ್ಚಿದಾನಂದಾತ್ಮರೂಪನಾದ ಜ್ಞಾನಾನಂದಾದಿ ಗುಣಗಳೇ ಭಗವಂತನ ಶರೀರ ಒಂದೇ ಗೋವಿಂದ ಆನಂದ ದೇಹಂ ಪತಿಂ ಶ್ರಿಯ ಅಂತಹ ಸಚ್ಚಿದಾನಂದ ಮೂರ್ತಿ ಭಗವಂತನಿಗೆ ಪ್ರಾಕೃತ ಶರೀರ ಇಲ್ಲ ಅಪ್ರಾಕೃತ ಶರೀರ ಅವನು ಅಂತಹ ಭಗವಂತನಿಗೂ ಕೂಡ ಪ್ರಾಕೃತ ಶರೀರದಿಂದ ಉತ್ಪತ್ತಿ ಮರಣಗಳು ಉಂಟು ಹುಟ್ಟು ಸಾವುಗಳು ಉಂಟು ದೇವರಿಗೂ ಅಂತ ತಿಳಿಯುತ್ತಾನೆ ಅವನ ದೈತ್ಯ ಮೂರನೇದಾಗಿ ನಾಲ್ಕನೇದಾಗಿ ಶ್ರೀನಿತಂಬಿನಿಗೆ ಈಶಗೆ ಹೇಳ್ತಾ ಇದ್ದ ನೋಡಿ ಆ ಶ್ರೀರಮಣಿಯಾದ ಭಗವಂತನ ಮಡದಿಯಾದ ಮಹಾಲಕ್ಷ್ಮಿಗೂ ಮತ್ತು ಈಶಗೆ ಅವಳ ಪತಿಯಾದ ಭಗವಂತನಿಗೂ ವಿಯೋಗಾನುಚಿಂತನೆ ಅವರಿಬ್ಬರ ಮಧ್ಯದಲ್ಲಿ ವಿಯೋಗ ಉಂಟು ಅವರಿಗೂ ವಿರಹವಾಗುತ್ತದೆ ರಾಮದೇವರ ಹೆಂಡತಿಯನ್ನು ಹತ್ರ ಈ ರೀತಿ ಛೇದ ಭೇದ ವಿಹೀನ ದೇಹಗೆ ನೋಡಿ ಛೇದ ಭೇದಾದಿಗಳಿಲ್ಲದೆ ಇರತಕ್ಕಂತಹ ಅಪ್ರಾಕೃತ ದೇಹನಾದ ಭಗವಂತನಿಗೆ ಛೇದ ಭೇದ ವಿಹೀನವಾದ ದೇಹವುಳ್ಳ ಭಗವಂತನಿಗೆ ಶಸ್ತ್ರಗಳ ಭಯ ಪೇಡುವವ ಶಸ್ತ್ರಾಸ್ತ್ರಗಳ ಭಯ ಉಂಟು ಅಂತ ಹೇಳತಕ್ಕಂಥವನು ಕೂಡ ಅವನು ದುಷ್ಟ ದೈತ್ಯ ಅಂತ ತಿಳಿಸಿಕೊಡ್ತಾ ಇದ್ದ ನೋಡಿ ಈ ರೀತಿ ಚಿಂತನೆ ಮಾಡೋದೆಲ್ಲ ದೈತ್ಯರ ಲಕ್ಷಣ ಅಂತ ಅರ್ಥ ಯಾವ ರೀತಿ ಈ ಪದ್ಯದ ವಿಚಾರವನ್ನು ತಿಳಿಯೋಣ ಪರಿಪೂರ್ಣ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಶ್ರೀಹರಿಯನ್ನ ಅಲ್ಪ ಗುಣ ಅಪೂರ್ಣ ಗುಣ ಅನ್ನತಕ್ಕಂಥವರು ಒಂದು ಅಂಶ ಈಶ್ವರೋಹಂ ಅಹಂ ಬ್ರಹ್ಮಾಸ್ಮಿ ನಾನೇ ಪರಮಾತ್ಮ ಅನ್ನತಕ್ಕಂಥವರು ಅಥವಾ ಈಶ್ವರನ ಜೊತೆಗೆ ತನಗೆ ಐಕ್ಯ ಸೆಳೆತಕ್ಕಂಥವರು ಮತ್ತು ಸರ್ವೋತ್ತಮನು ಜ್ಞಾನಾದಿ ಗುಣಗಳಿಂದ ಪರಿಪೂರ್ಣನಾದ ಆನಂದಮಯನಾದ ಸರ್ವಸ್ವಾಮಿಯಾದ ಶ್ರೀಹರಿ ಅವನು ಕೂಡ ಎಲ್ಲರಂತೆ ಹುಟ್ಟು ಸಾವುಗಳು ಉಳ್ಳವನು ಅಂತ ತಿಳಿಯೋದು ಮತ್ತು ಲಕ್ಷ್ಮೀನಾರಾಯಣನ ಮಧ್ಯದಲ್ಲಿ ವಿಯೋಗ ಚಿಂತನೆ ಮಾಡತಕ್ಕಂಥದ್ದು ಮತ್ತು ಭಗವಂತನಿಗೂ ಕೂಡ ಶಸ್ತ್ರಾಸ್ತ್ರಗಳಿಂದ ಭಯ ಉಂಟು ಇದೆಲ್ಲ ಹೇಳತಕ್ಕಂಥವರು ದೈತ್ಯರು ಅಂತ ಅಭಿಪ್ರಾಯ ಇಲ್ಲಿ ಪೇಳುವವ ಪೇಳುವವ ಅಂದ್ರೆ ಏನು ಗೊತ್ತಾ ತಮ್ಮ ಪ್ರವಚನಗಳಲ್ಲಿ ಅಥವಾ ಬೇರೆ ಜನರಿಗೂ ಕೂಡ ಇದೇ ರೀತಿ ಹೇಳಿ ಹೇಳಿ ಜ್ಞಾನ ಹುಟ್ಟಿಸ್ತಾರಲ್ಲ ಅವರ ಪಾಠ ಪ್ರವಚನವೇ ಇದು ದೇವರಿಗೆ ಅಲ್ಪ ಗುಣ ದೇವರು ಹೀನಗುಣವುಳ್ಳವನು ಲಕ್ಷ್ಮೀನಾರಾಯಣರ ಮಧ್ಯದಲ್ಲಿ ವಿಯೋಗ ಇದೆ ಈ ರೀತಿ ಹೇಳತಕ್ಕಂಥವರೆಲ್ಲ ದೈತ್ಯರು ಅಂತ ಅಭಿಪ್ರಾಯ ಜೊತೆಗೆ ನೋಡಿ ಯಾತಕ್ಕೆ ಗೊತ್ತಾ ಮನುಷ್ಯರು ಉಪಾಸನೆ ಮಾಡಬೇಕಾದ ಮುಖ್ಯ ಗುಣಗಳು ನಾಲ್ಕು ಸಚ್ಚಿತ್ ಆನಂದ ಆತ್ಮ ಅವುಗಳ ನಿರಾಕರಣೆ ಮಾಡತಕ್ಕಂಥದ್ದು ಎಲ್ಲ ದೈತ್ಯರ ಲಕ್ಷಣ ಒಂದೊಂದಕ್ಕೆ ಒಂದೊಂದಕ್ಕೆ ನಾವು ಪುರಾಣ ಇತಿಹಾಸಗಳಲ್ಲಿ ದೃಷ್ಟಾಂತವನ್ನು ನೋಡಬಹುದು ನಾನೇ ಈಶ್ವರ ಅಂತ ಉಪಾಸನೆ ಮಾಡಿದವರು ವೇನ ಪೌಂಡ್ರಿಕ ವಾಸುದೇವ ಹಿರಣ್ಯಕಶ ಮೊದಲಾದವರು ಆಮೇಲೆ ಕೃಷ್ಣ ಪರಮಾತ್ಮನೂ ಕೂಡ ಅಪೂರ್ಣ ಅವನು ಕೂಡ ಉಳ್ಳವನು ಅಂತ ಶಿಶುಪಾಲ ಬೈದವನು ದೇವರನ್ನ ನಿಂದನೆ ಮಾಡಿದ್ದಕ್ಕೆ ಎರಡನೇ ದೃಷ್ಟಾಂತ ಮತ್ತು ಸೀತಾರಾಮರಲ್ಲಿ ವಿಯೋಗವನ್ನ ಕಲ್ಪನಾ ಮಾಡಿರ್ತಕ್ಕಂಥವರು ಸುರಾಣಕ ದೈತ್ಯರು ಲಕ್ಷ್ಮೀನಾರಾಯಣನ ಮಧ್ಯದಲ್ಲಿ ವಿಯೋಗ ಚಿಂತನೆ ದೈತ್ಯ ವರ್ಗಕ್ಕೆ ನಿದರ್ಶನ ಆಮೇಲೆ ರುಕ್ಮಿಣಿಯನ್ನ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬಾರದು ಶಿಶುಪಾಲನೆಗೆ ಕೊಡಬೇಕು ಅಂತ ಅಣ್ಣ ರುಕ್ಮಿ ಇಲ್ವಲ ಎಂಬ ದುಷ್ಟ ಅಸುರನ ಅವತಾರ ರುಕ್ಮಿ ರುಕ್ಮಿಣಿಯ ಅಣ್ಣ ಕೃಷ್ಣನಿಗೆ ರುಕ್ಮಿಣಿಯನ್ನ ತಪ್ಪಿಸಿ ಶಿಶುಪಾಲನೆಗೆ ರುಕ್ಮಿಣಿಯನ್ನು ಮದುವೆ ಮಾಡಿ ಕೊಡಬೇಕು ಅಂತ ಅಂದವನು ಇವರೆಲ್ಲ ದೈತ್ಯರೇನೆ ಆಮೇಲೆ ಕೃಷ್ಣ ಪರಮಾತ್ಮನಿಗೂ ಕೂಡ ನಾನು ಹೊಡೆದ ಬಾಣದಿಂದ ನೋವಾಯಿತು ರಕ್ತ ಬಂತು ಅಂತ ತಿಳಿದವನು ಜರಾನಾಮಕ ಬೇಡ ಜರಾನಾಮಕ ಬೇಡರವನು ಬಾಣ ಬಿಟ್ಟು ನನ್ನ ಬಾಣದಿಂದ ಕೃಷ್ಣ ಪರಮಾತ್ಮ ಸತ್ಹೋದಾ ಅಂತ ತಿಳಿದುಕೊಂಡವರು ಮತ್ತು ಭೀಷ್ಮರ ಬಾಣಗಳಿಗೆ ಕೃಷ್ಣ ಪರಮಾತ್ಮನ ಹಣೆ ಒಡೆಯಿತು ಭೀಷ್ಮರು ಬಾಣ ಬಿಟ್ಟಾಗ ಕೃಷ್ಣ ಪರಮಾತ್ಮನ ಹಣೆಗೆ ರಕ್ತ ಬಂತು ಆ ಕೃಷ್ಣ ಪರಮಾತ್ಮನ ಹಣೆಯೂ ಒಡೆಯುತ್ತಾ ಇದೆ ಅಂತ ತಿಳಿಯತಕ್ಕಂಥವರು ಇವರೆಲ್ಲರೂ ದೈತ್ಯರು ಅಂತ ಅಭಿಪ್ರಾಯ ಒಂದೊಂದೊಂದೊಂದು ಅಂತ ಹೇಳಿದ್ದುಂಟು ಬ್ರಹ್ಮಕಾಂಡದ ಹನ್ನೆರಡನೇ ಅಧ್ಯಾಯದಲ್ಲಿ ಐವತ್ತೊಂಬತ್ತನೇ ಶ್ಲೋಕದಿಂದ ಅರವತ್ತು ಒಂದನೇ ಶ್ಲೋಕದವರೆಗೂ ಹೇಳಿದ್ದುಂಟು ಮತ್ತು ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹದಿನಾರನೇ ಅಧ್ಯಾಯದಲ್ಲಿ ಹದಿನಾಲ್ಕು ಹದಿನಾಲ್ಕರಿಂದ ಹದಿನೆಂಟನೇ ಶ್ಲೋಕದವರೆಗೆ ಹೇಳಿದ್ದುಂಟು ಎಲ್ಲ ಮಾತುಗಳನ್ನ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಮಮಾತ್ಮ ಪರ ದೇಹು ಪ್ರದ್ವಿಷಂತೋಭ್ಯಸೂಯಕ ನಾನೇ ಅಂತ ತಿಳಿಯತಕ್ಕಂತವರಲ್ಲ ದುಷ್ಟರೇನೇ ವಿಧವನ್ನ ಮುಗ್ಧವಚ್ಚೈವ ಕೇಶವೋ ವೇದನಾಥವತ್ ದರ್ಶಯನ್ನ ಪಿ ಮೋಹಾಯ ನೈವ ವಿಷ್ಣು ಭವೇತ್ ಭೇತ್ ತಾಸ್ಪಿಣ ಆಚಾರ್ಯ ಹೇಳಿದ್ದಾರೆ ದೇವರು ಕೆಲವು ಬಾರಿ ಹಾಗೆ ದುಃಖ ಇದ್ದಂತೆ ತೋರಿಸೋದುಂಟು ಉಂಟು ಆದರೆ ನಿಜವಾಗಲೂ ಭಗವಂತನಿಗೆ ಯಾವ ದುಃಖಾದಿ ದೋಷಗಳು ಅಜ್ಞಾನಾದಿ ದೋಷಗಳು ಇಲ್ಲ ಅವನ ಅಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ನಾವು ಸರಿಯಾಗಿ ಚಿಂತನೆ ಮಾಡಬೇಕು ಶಾಸ್ತ್ರ ವಿರುದ್ಧವಾಗಿ ನಾವು ಚಿಂತನೆ ಮಾಡಿದರೆ ದೈತ್ಯರಂತೆ ನಾವು ತಿಳಿದ್ರೆ ನಾವು ದೈತ್ಯರಾಗುತ್ತೇವೆ ಅಷ್ಟೇ ಯಾರು ದೈತ್ಯರು ಇನ್ನೊಮ್ಮೆ ನೋಡಿ ಶಬ್ದಾರ್ಥ ಜ್ಞಾನ ಬಲ್ಲ ಸುಖ ಪೂರ್ಣ ವ್ಯಾಪ್ತಗೆ ಜ್ಞಾನ ಬಲ ಸುಖ ಇವುಗಳಿಂದ ಪೂರ್ಣನಾದ ಸರ್ವತ್ರ ವ್ಯಾಪ್ತನಾದ ಭಗವಂತನಿಗೆ ನೆಂಬುವವನು ದೇವರು ಕೂಡ ಅಲ್ಪ ಹೀನ ಹೀನಗುಣವುಳ್ಳವನು ಅಂತ ಶಿಶುಪಾಲನ್ ಅಂತ ಚಿಂತನೆ ಮಾಡಿದರೆ ಶಿಶುಪಾರಣ ಮಹಾದೈತ್ಯನಲ್ಲಿ ಈಶ್ವರತಾನೇ ಎಂಬುವ ನಾನೇ ದೇವರು ಅಂತಕ್ಕಂಥವನು ಮೂರನೇದಾಗಿ ಸಚ್ಚಿದಾನಂದ ಆತ್ಮಗುತ್ಪತ್ತಿ ಸಚ್ಚಿದಾನಂದ ರೂಪಿಯಾದ ಭಗವಂತನಿಗೂ ಹುಟ್ಟು ಸಾವುಗಳು ಉಂಟು ತಿಳಿಯತಕ್ಕಂತವನು ನಾಲ್ಕನೇದಾಗಿ ಶ್ರೀನಿತಂಬಿನಿಗ ಈಶಗೆ ವಿಯೋಗಾನು ಚಿಂತನೆ ಲಕ್ಷ್ಮಿಗೂ ಲಕ್ಷ್ಮೀಪತಿಯಾದ ಭಗವಂತನಿಗೂ ವಿರಹವನ್ನ ವಿಯೋಗವನ್ನ ಚಿಂತನೆ ಮಾಡತಕ್ಕಂಥದ್ದು ಇದು ದೈತ್ಯರ ಲಕ್ಷಣ ನಾಲ್ಕನೆಯದಾಗಿ ಐದನೇದಾಗಿ ಛೇದ ಭೇದ ವಿಹೀನ ದೇಹಗೆ ಯಾವುದೇ ಛೇದ ಭೇದಾದಿ ದೋಷಗಳು ಇಲ್ಲದೇ ಇರತಕ್ಕಂತಹ ಅಪ್ರಾಕೃತ ಶರೀರಿಯಾದ ಪರಮಾತ್ಮನಿಗೆ ಶಸ್ತ್ರಗಳ ಭಯ ಪೇಳುವವ ದೈತ್ಯ ಶಸ್ತ್ರಾಸ್ತ್ರಗಳಿಂದ ಭಗವಂತನ ದೇಹಕ್ಕೂ ದುಃಖ ಉಂಟು ನೋವುಂಟು ಆ ಶಸ್ತ್ರಾಸ್ತ್ರಗಳಿಂದ ಭಯ ಉಂಟು ಅಂತ ತಿಳಿಯತಕ್ಕಂಥವರು ದೈತ್ಯರು ಈ ರೀತಿ ನಾವು ಸರ್ವಥಾ ಚಿಂತನೆ ಮಾಡುವುದು ಬೇಡ ಅಂತ ತಿಳಿಸ್ತಾ ಈ ಒಂದು ಎರಡನೇ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ಜ್ಞಾನ ಬಲ್ಲ ಸುಖ ಪೂರ್ಣ ವ್ಯಾಪ್ತಗೆ ಹೀನ ಗುಣನೆಂಬುವನು ಈಶ್ವರ ತಾನೇ ಎಂಬುವ ಸಚ್ಚಿದಾನಂದಾತ್ಮಗುತ್ಪತ್ತಿ ಶ್ರೀ ಈಶಗೆ ವಿಯೋಗಾನು ಚಿಂತನೆ ಛೇದ ಭೇದ ವಿಧಿ ವಿಹೀನ ದೇಹಗೆ ಶಸ್ತ್ರಗಳ ಭಯ ಪೇಳುವವ ದೈತ್ಯ ಶ್ರೀಕೃಷ್ಣಾರ್ಪಣಮಸ್ತು